ನಮಸ್ಕಾರ ಸೋನಿ ನನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಮೃಗಶಿರಾ ಜ್ಯೇಷ್ಠ ವತ್ಸ ಪಂಚಮಿ ದಿವಸದಂದು ದಮ್ಮು ಅಸ್ತಮಾ ಕೆಮ್ಮಿನ ಉಚಿತ ಚಿಕಿತ್ಸೆ. ಡಾಕ್ಟರ್ ಶ್ಯಾಮ್ ಸುಂದರ್ ಅಗ್ರವಾಲ್ ಸನ್ಶೈನ್ ಪದವಿ ಮಹಾವಿದ್ಯಾಲಯದಲ್ಲಿ ನಡೆಯುತ್ತಿರುವ ಪರೀಕ್ಷೆಯಲ್ಲಿ ನಡೆಯುತ್ತಿರುವ ನಕಲಿಗೆ ಶೀಘ್ರವೇ ಕಡಿವಾಣ ಹಾಕಿ 75ನೇ ಆಜಾದಿ ಕಾ ಅಮೃತ ಮಹೋತ್ಸವ ನಿಮಿತ್ತವಾಗಿ ಎಸ್ಬಿಐ ಬ್ಯಾಂಕ್ ವತಿಯಿಂದ ಔಟ್ರೀಚ್ ಕಾರ್ಯಕ್ರಮ. ರೋಹಿತ್ ಚಕ್ರತೀರ್ಥರವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಿ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಲು ಒತ್ತಾಯಿಸಿ ಪ್ರತಿಭಟನೆ. ಸೋಯಾ ಅವರೇ ಬೀಜೋಪಚಾರದಿಂದ ಅಧಿಕ ಇಳುವರಿ. ಡಾಕ್ಟರ್ ಎನ್ ಕೆಂಗೇಗೌಡ. ಸುದ್ದಿಯ ವಿವರಗಳು. ಮೃಗಶಿರ ಜ್ಯೇಷ್ಠ ಪತ್ಸ ಪಂಚಮಿ ದಿವಸದಂದು ದಮ್ಮು ಅಸ್ತಮಾ ಕೆಮ್ಮಿನ ಉಚಿತ ಚಿಕಿತ್ಸೆಯ ವೈದ್ಯರಾದ ಡಾಕ್ಟರ್ ಶ್ಯಾಮ್ ಸುಂದರ್ ಅಗ್ರವಾಲ್ ಮಾತನಾಡಿ 30 ವರ್ಷದಿಂದ ಈ ಕಾಯಕದಲ್ಲಿ ತೊಡಗಿದ್ದು ಇದಕ್ಕಿಂತ ಮೊದಲು ಹಿರಿಯರದ ನಮ್ಮ ತಂದೆ ಕೆಲಸವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇನೆ. ಕೊರೋನಾ ಸಮಯದಲ್ಲಿ ಕಳೆದ 2 ವರ್ಷಗಳಿಂದ ಸಮಸ್ಯೆ ಇರುವುದರಿಂದ ಈ ಕೆಲಸಕ್ಕೆ ಕಡಿವಾಣ ಹಾಕಲಾಗಿತ್ತು. ಮತ್ತೆ ಈಗ ಉಚಿತ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ. ನಾನು ಮಾಡುವ ಸೇವೆಯಿಂದ ಜನರು ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು. ಮೃಗಶಿರ ಜ್ಯೇಷ್ಠ ವತ್ಸ ಪಂಚಮಿ ದಿವಸದಂದು ದಮ್ಮು ಅಸ್ತಮಾ ಕೆಮ್ಮಿನ ಉಚಿತ ಚಿಕಿತ್ಸೆಯ ಡಾಕ್ಟರ್ ಶ್ಯಾಮ್ ಸುಂದರ್ ಅಗ್ರವಾಲ್ ಮಾತನಾಡಿ 30 ವರ್ಷದಿಂದ ಈ ಕಾಯಕದಲ್ಲಿ ತೊಡಗಿದ್ದು ಇದಕ್ಕಿಂತ ಮೊದಲು ಹಿರಿಯರಾದ ನಮ್ಮ ತಂದೆ ಅವರು ಈ ಪ್ರವೃತ್ತಿಯನ್ನು ಮಾಡುತ್ತಿದ್ದರು. ಇದೀಗ ನಾನು ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದೇನೆ. ಕೊರೋನಾ ಸಮಯದಲ್ಲಿ ಕಳೆದ 2 ವರ್ಷಗಳಿಂದ ಸಮಸ್ಯೆ ಇರುವುದರಿಂದ ಈ ಕೆಲಸಕ್ಕೆ ಕಡಿವಾಣ ಹಾಕಲಾಗಿತ್ತು. ಮತ್ತೆ ಈಗ ಉಚಿತ ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ದೇವೆ. ನಾನು ಮಾಡುವ ಸೇವೆಯಿಂದ ಜನರು ಆರೋಗ್ಯದಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಹೀಗಾಗಿ ಬಹಳ ದೂರದ ಪ್ರದೇಶಗಳಿಂದ ಅಂದರೆ ಹೈದರಾಬಾದ್, ನಾಂದೇಡ್, ಲಾತೂರ್, ಉದ್ಗೀರ್ ಮತ್ತು ಮಹಾರಾಷ್ಟ್ರದಿಂದ ಜನರು ಬಂದು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಇದರ ವಿಶೇಷವೆಂದರೆ ಈ ಮೃಗಾಶಿರ ದಿನದಂದು ಮೀನನ್ನು ಔಷಧದೊಳಗಿಗೆ ಬೆರೆಸಿ ಕೆಮ್ಮು ದಮ್ಮು ಇರುವಂತಹವರಿಗೆ ಈ ಔಷಧ ನೀಡುವುದರಿಂದ ಶೀಘ್ರದಲ್ಲಿ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ. ಇವತ್ತಿನ ದಿವಸ ಅಂದರೆ ಜೂನ್ 8ನೇ ತಾರೀಕಿನಂದು ಈ ಔಷಧ ಸೇವಿಸಿದರೆ ಪ್ರಾಮುಖ್ಯತೆ ಮೃಗಶಿರ ಇರುವ ಈ 8 ತಾರೀಕಿನ ದಿವಸ ನಕ್ಷತ್ರ ಬದಲಾಗುವುದರಿಂದ ದಮ್ಮು ಕೆಮ್ಮು ಹೆಚ್ಚಾಗುವ ಸಂಭವವಿರುವುದರಿಂದ ಇದನ್ನು ನಿಯಂತ್ರಣದಲ್ಲಿಡಲು ಈ ಔಷಧದ ಸೇವನೆ ಆರೋಗ್ಯಕ್ಕೆ ತುಂಬ ಹಿತಕಾರಿಯಾಗಿದೆ. ಯಾವುದೇ ಹಣವಿಲ್ಲದೆ ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಈ ಚಿಕಿತ್ಸೆಯು ಬೆಳಗ್ಗೆಯಿಂದ ಆರಂಭವಾಗಿ ಸಾಯಂಕಾಲ 5 ಗಂಟೆಯವರೆಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದರು. जबान बाहर निकालो. ಹಾಕಲ್ರಿ
ನಾನು ಇದು 30 ವರ್ಷದಿಂದ ಕೆಲಸ ಮಾಡುತ್ತಿದ್ದೆ ಇದರಕ್ಕಿಂತ ಪೈಲೆ ನಮ್ಮದು ಅಜ್ಜ ಅವರು ನಮ್ಮ ಬಾಬಾ ಅವರು ಮಾಡ್ತಿರು ಇದು ನಾವು ಈ ಕಂಟಿನ್ಯೂ ಇದು ಮಾಡುತ್ತಿದ್ದೆ ಕರೋನಾದಾಗ 2 ವರ್ಷ ಹಾಕಿಲ್ಲ ಅದು ಪ್ರಾಬ್ಲಮ್ ಇತ್ತು ಅದು ಈಗ ಮತ್ತೆ ಚಾಲು ಮಾಡಿದೆ ಇದು ಹಾಕ್ಲಕ್ಕ ಮತ್ತು ಇದು ಹಾಗೆ ನಡೀತಾ ಇರ್ತ ಮಂದಿಗೆಲ್ಲ ಆರಾಮ ಆಗ್ಲತ್ತದ ಮಂದಿ ಮನಾರ್ ಬರ್ಲತ್ತ ನಂಬಲ್ಲಿ ವಿಶೇಷ ಏನಂದರೆ ಇದು ಮೃಗಶಿರ ನಕ್ಷತ್ರದ 8 ತಾರೀಕಂದರು ಹಾಕಿ ನಾವು ಏನು ಮೀನು ಹಾಕ್ತೇವೆ ಅದು ಮದ್ದು ಹಾಕಿ ಒಳಗೆ ಹಾಕ್ತೇವೆ ಅದು ಒಳಗೆ ಹೋಗಿ ಏನು ಜಾಳಗಿ ಇರ್ತದೆ ಹಾಕ್ತಾಕ ಅದು ಎಲ್ಲ ಕ್ಲಿಯರ್ ಆಯ್ತದೆ ಇದು ದಮ್ಮ ಅಸ್ತಮ ಬಿಲ್ಕುಲ್ ಕಮ್ಮಿ ಆಯ್ತದೆ ಇಲ್ಲಿಂದ ನಮ್ಮಲ್ಲಿ ಈಗ ಬೀಡು ಹೈದರಾಬಾದ್ ನಾಂದೇಡ್ ಲಾತೂರ್ ಉದ್ಗೀರ್ಲಿಂದ ಮನಾರ್ ಮಂದಿ ಬಂದು ಹೋಗ್ಯಾರ ಇವತ್ತೇ ಅಂದರೆ ಮೃಗಶಿರ 8 ತಾರೀಕು ನಕ್ಷತ್ರ ಚೇಂಜ್ ಆಯ್ತದೆ ಅದು ಚೇಂಜ್ ಆಗಿದ ಮೇಲೆ ಇದು ನಕ್ಷತ್ರ ದಮ್ಮ ಹೆಚ್ಚಿಗೆ ಆಯ್ತದೆ ಅನ್ಕಸಿ ಇದು ಹೆಚ್ಚಿಗೆ ಆಗೋದು ಬೇಡ ಅನ್ಕಸಿ ಬಿಲ್ಕುಲ್ ಖತಮ್ ಆಗಬೇಕಂತಾರೆ ಇದು ಮತ್ತೆ ಕೊಡ್ತೇವೆ ನಾವು ಇದರಲ್ಲಿ ಭಾಳ ಮಂದಿಗೆ ಆರಾಮಾಗ ಮತ್ತು ಭಾಳ ಮಂದಿ ನಮ್ಮಲ್ಲಿ ಬರ್ತಾರೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವಕುಮಾರ್ ತುಂಗಾ ಮಾತನಾಡಿ ಬೀದರ್ ಜಿಲ್ಲೆ ಸಾಂಶಯನ್ ಪದವಿ ಪೂರ್ವ ಮಹಾವಿದ್ಯಾಲಯವಾದ ಡಿಗ್ರಿ ಕಾಲೇಜ್ ಇದು ಪರೀಕ್ಷಾ ಕೇಂದ್ರವೆಂದು ಘೋಷಣೆ ಆಗಿದ್ದು ಪರೀಕ್ಷಾ ಕೇಂದ್ರಗಳನ್ನು ಆಯಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಯಾವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳೆಂದು ಪರಿಗಣಿಸದೆ ಮೂಲಭೂತ ಸೌಕರ್ಯ ಸರಿಯಾದ ರೀತಿಯಲ್ಲಿ ಹೊಂದಿಲ್ಲ ಡಿಡಿಪಿಐ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪರೀಕ್ಷಾ ಕೇಂದ್ರಕ್ಕೆ ಒಂದು ಬಾರಿಯೂ ಭೇಟಿ ನೀಡದೆ ಇರುವುದು ಬೇಸರದ ವಿಷಯವಾಗಿದೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವಕುಮಾರ್ ತುಂಗಾ ಮಾತನಾಡಿ ಬೀದರ್ ಜಿಲ್ಲೆಯಲ್ಲಿ ಸಾಂಶಯನ್ ಪದವಿ ಪೂರ್ವ ಮಹಾವಿದ್ಯಾಲಯವಾದ ಡಿಗ್ರಿ ಕಾಲೇಜ್ ಇದು ಪರೀಕ್ಷಾ ಕೇಂದ್ರವೆಂದು ಘೋಷಣೆ ಆಗಿದ್ದು ಪರೀಕ್ಷಾ ಕೇಂದ್ರಗಳನ್ನು ಆಯಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಯಾವ ಕಾಲೇಜುಗಳನ್ನು ಪರೀಕ್ಷಾ ಕೇಂದ್ರಗಳೆಂದು ಪರಿಗಣಿಸದೆ ಮೂಲಭೂತ ಸೌಕರ್ಯ ಸರಿಯಾದ ರೀತಿಯಲ್ಲಿ ಹೊಂದಿಲ್ಲ ಡಿಡಿಪಿಐ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಪರೀಕ್ಷಾ ಕೇಂದ್ರಕ್ಕೆ ಒಂದು ಬಾರಿಯೂ ಭೇಟಿ ನೀಡದೆ ಇರುವುದು ಬೇಸರದ ವಿಷಯವಾಗಿದೆ ಇಲ್ಲಿ ಪರೀಕ್ಷೆ ಪತ್ರಿಕೆಯಲ್ಲಿ ಯಾವ ನಿಯಮಗಳು ಸರ್ಕಾರ ನೀಡುತ್ತಿದೆಯೋ ಅದಕ್ಕೆ ವಿರೋಧವಾಗಿ ಶಿಕ್ಷಕರು ವಿದ್ಯಾರ್ಥಿಗಳು ನಿಯಮ ಉಲ್ಲಂಘನೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಈ ಪರೀಕ್ಷಾ ಕೇಂದ್ರದಲ್ಲಿ ನಕಲು ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೈಯಲ್ಲಿ ಮೊಬೈಲ್ ಬಳಸಿಕೊಂಡು ಪರೀಕ್ಷೆ ಬರೆಯುತ್ತಿರುವುದು ಇದರಿಂದಾಗಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಇಂದು ಹೆಚ್ಚು ಗಳಿಸುತ್ತಿದ್ದಾರೆ ಎನಿಸುತ್ತದೆ ಈ ರೀತಿಯ ಅಪರಾಧಕ್ಕೆ ಕಾಲೇಜಿನ ಪ್ರಶುಪಾಲರು ಶಿಕ್ಷಕರು ಸದಸ್ಯರು ಮೂಲ ಕಾರಣವಾಗಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸದೆ ಇರುತ್ತಿರುವುದು ಅಸಮಾಧಾನಕರ ವಿಷಯವಾಗಿದೆ ಇಂತಹ ಘಟನೆಗಳನ್ನು ಶೀಘ್ರದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರು ಪೇಪರ್ ಚಿಟ್ಟಿ ಉದ್ದು ಚಿಟ್ಟಿ ಅಂದ್ರೆ ಯೂನಿವರ್ಸಿಟಿ ಎಂ ಪಿ ಸಿ ಮಾಡ್ತದವ್ರಿ ನಾವು ಒಳಗೆ ಅಲೋ ಬರ್ಲಕ್ಕಿಲ್ಲ ಸರ್ ಅದೇ ಹೇಳತ್ತಿಲ್ಲ ಸಣ್ಣ ಸಣ್ಣ ಪದವಿ
महाविद्यालय अंतु डिग्री कॉलेज बिदरदे आदरीवत एग्जाम सेंटर अंतंद घोषणे आगे एग्जाम सेंटर यार रीति को यार रीति मत मूलभूत सौकर्य संबंध पट अधिकारी ऐन डी डी पी आगे मत संबंध इन याद शिक्षण के संबंध इंद नो इीति एग्जाम एग्जाम हाल मोबाइल अलव इबार् फस्ट पॉइंट मोबाइल अलव अद मत चिट्टू एलू बल इवत या रीति रिसल्ट बरल आलरेडी कॉलेजदार प्रिंसिपल आगे मत कॉलेज संबंध पट्टी सदस्यर आगे एलू कुंतर इन व्यापारीकरण मार तन मन बंद चिट्टी फिट्टी को पास नमु इन इन स्वल्प कॉलेज हसर मेल बरबू बीदर जिले नड़द आदरी संबंध स पट अधिकारी ऐन कई कटको कण् मुझको किवि कप्ले एसी रूम कूड़ता कूड़ा इवतु जिलाधिकारी ऐन और मेल कूड़ा कठिन क्रम जरूर इवत ना ऐन सन्सन पदवी महाविद्यालय बीदर अंतु कॉलेज बंद कॉलेज यदे रीति मूलभूत सौकर्य इमीडियेटी इन इत बंदु अंतु नान डी डी पी आरलू कूड़ा नान कड़ी डी पी आर्मन कदनो ऐन डी डी पी आर कूड़ा शामिल गल सर हिटी बूदी सरी समान अंदीन इलेन ना ओद्वर बंतु ओदलोर बंदरू पास कुड़सो इवत यारी अन्या आगद्र रात्रि आगू कणल एणे बिटको ओद्ता अंत व्यार्थी भाई अन्या आगद इवत ओदीन व्यार्थी कूड़ा फस्ट रैंक बरतल आवत ओदल व्यार्थी इवत फस्ट रैंक बरलतर याकंतर्रे रीति चिट्टी को नडसोद्रे कठिन क्रम जरूर योजना निर्देशक जगन्नाथ मूर्ति कार्यक्रम घन अध्यक्ष वह ज्योति बेगक कार्यक्रम उद्घाटी चालने औट्रीच कार्यक्रम मुख्य उद्देश्य ग्राहक ना सौकर् सवलत कड़ी समय शीघ्र मटदेश तलपुए हेपतने आजादी का अमृत महोत्सव निमित्त एसबीआई बैंक आउटरीच कार्यक्रम हमको योजना निर्देशक जगन्नाथ मूर्ति कार्यक्रम घन अध्यक्ष वह ज्योति बेगक कार्यक्रम उद्घाटी मतना चालने आउटरीच कार्यक्रम मुख्य उद्देश्य ग्राहक ना सौकर्य सवलत कड़ी समय शीघ्र मटदेश तलपु बैंक साल को ग्राहक साल मरपावती अस्टेलवल ग्राहक बैंक उद्देश्य साल पड़ीतारो अदर सदुपयोग पड़े अदर लाभ्र ना साल ग्राहक नम बैंक सहाय पड़ी सार्थक एसबीआई बैंक व्यवस्थापक रमेश ग्राहक जीवन मट आर्थिकवा बलवारु प्रतियो बैंक लोन पड़े रीतल कार्यनिर्वहित ना निगे साल नमगू खुशी ग्राहक साल तेजी गुणम फलितांश क अंत ग्राहक नावे गुरुत इन रीतल नम बैंक वतये मुंदे प्रास्तविकवा नुड़ अदे रीति कृषि इलाखे सहायक निर्देशक धूलपना प्रति वर्ष बदलवे का मदल कृषि रैतरी कृषि प्रोडक्षन सीमित आल बदल रैतर स्वाभिमान बदकु स्थान भद्रपड़कु रैतरी हलवर योजना जारी तु इचे कल एर वर्ष ಕೆಲವು ಪ್ರಮುಖವಾದ ಯೋಜನೆಗಳನ್ನು ಘೋಷಿಸಿದ್ದು ಅದರಲ್ಲಿ ಬ್ಯಾಂಕ್ ಸೇವೆಯು ಬಹುಮುಖ್ಯ ಪಾತ್ರವನ್ನು ವಹಿಸಿದೆ ಎಂದು ಹೇಳಿದರು ಕ್ಷೇತ್ರೀಯ ವ್ಯವಸ್ಥಾಪಕರದ ಎಲ್ ಹರೀಶ್ ಅವರು ಮಾತನಾಡಿ ನಮ್ಮ ಭಾರತ 75ನೇ ಸ್ವಾತಂತ್ರ್ಯವನ್ನು ಆಚರಿಸುತ್ತದೆ ಇದನ್ನು 75ನೇ ಆಜಾದಿ ಕಾ ಅಮೃತ ಮಹೋತ್ಸವ ಎಂದು ಹೆಮ್ಮೆಯಿಂದ ಹೇಳುತ್ತೇವೆ ಈ ಕಾರ್ಯಕ್ರಮವನ್ನು ದೇಶದಂತ ಇದು ಬರಿ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಅಷ್ಟೇ ಅಲ್ಲದೆ ಇಡಿ ನಮ್ಮ ಭಾರತ ದೇಶದಂತೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಪ್ರತಿಯೊಂದು ಬ್ಯಾಂಕುಗಳಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಸರ್ಕಾರದ ಜ್ಯೋತಿ ಕೈ ಜೋಡಿಸಿ ಸರ್ಕಾರದ ಎಲ್ಲ ವಿಭಾಗಗಳೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮಗಳನ್ನು ನಡೆಸುತ್ತಿವೆ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಂಗಳನ್ನು ಪದೇ ಪದೇ ಬ್ಯಾಂಕುಗಳು ಮಾಡುತ್ತಿರುವ ಮುಖ್ಯ ಉದ್ದೇಶವೆಂದರೆ ಬ್ಯಾಂಕುಗಳು ಮತ್ತು ಸರ್ಕಾರಿ ಇಲಾಖೆಗಳು ಪ್ರತಿಯೊಬ್ಬ ಗ್ರಾಹಕರನ್ನು ತಲುಪಬೇಕು ಪ್ರತಿಯೊಬ್ಬ ಗ್ರಾಹಕರ ಕಷ್ಟಕ್ಕೆ ನೆರವಾಗುವುದು ಮತ್ತು ಅವರ ಬಡತನವನ್ನು ಕಡಿಮೆ ಮಾಡುವುದು ಅವರದೇ ಕೆಲಸದಲ್ಲಿ ಅಭಿವೃದ್ಧಿ ಹೊಂದಲು ಅವರನ್ನು ಈ ಬ್ಯಾಂಕುಗಳು ಅವರ ಸೇವೆಗೆ ತಲುಪುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಬ್ಯಾಂಕ್ನಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸಾಲ ಪಶು ಹಾಗೂ ಹೈನುಗಾರಿಕೆ ಸಾಲ
ಕುರಿ ಸಾಕಾಣಿಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಂಗಡಿ ಮಾಲೀಕರಿಗೆ ರೈತರಿಗೆ ಹೇಗೆ ಹಲವಾರು ರೀತಿಯಲ್ಲಿ ಬ್ಯಾಂಕ್ಗಳು ಮತ್ತು ಇತರ ಸರ್ಕಾರಿ ಇಲಾಖೆಗಳು ಪ್ರತಿಯೊಬ್ಬ ಗ್ರಾಹಕರ ಸಹಾಯಕ್ಕೆ ಮುಂದಾಗಿವೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 200 ಜನ ಫಲಾನುಭವಿಗಳಿಗೆ ಲೋನ್ ಸ್ಯಾಂಕ್ಷನ್ ಅಂದರೆ ಮಂಜೂರಾತಿ ಪತ್ರವನ್ನು ವಿತರಿಸಲಾಯಿತು. ಆರ್ಶಿಟಿಯಲ್ಲಿ ತರಬೇತಿ ಪಡೆಯುತ್ತಿರುವ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು. ಕಾರ್ಯಕ್ರಮದ ನಿರೂಪಣೆಯನ್ನು ಕಿರಣ್ ಕುಮಾರ್ ಹಾಗೂ ವಂದನಾರ್ಪಣೆಯನ್ನು SBI ಬ್ಯಾಂಕ್ನ ವ್ಯವಸ್ಥಾಪಕರಾದ ರಮೇಶ್ ದೇವರು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ DCC ಬ್ಯಾಂಕ್ನ ಉಪ ಪ್ರಧಾನ ವ್ಯವಸ್ಥಾಪಕರಾದ ಸದಾಶಿವ ಪಾಟೀಲ್, ಯೋಜನಾ ನಿರ್ದೇಶಕರಾದ ಜಗನ್ನಾಥ್ ಮೂರ್ತಿ, ಕ್ಷೇತ್ರೀಯ ವ್ಯವಸ್ಥಾಪಕರಾದ ಎಲ್ ಹರೀಶ್, ಲೀಡ್ ಬ್ಯಾಂಕ್ನ ಸಂಜೀವ್, ಗ್ರಾಹಕರ ಸೇವಾ ಕೇಂದ್ರದ ಪ್ರತಿನಿಧಿಗಳು ಹಾಗೂ ಜಿಲ್ಲೆಯ ಎಲ್ಲ ವಿಭಾಗದ ಅಧಿಕಾರಿಗಳು, ಬೀದರ್ ಜಿಲ್ಲೆಯ ಎಲ್ಲ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಫಲಾನುಭವಿಗಳು ಉಪಸ್ಥಿತರಿದ್ದರು. ಔಟ್ರೀಚ್ ಪ್ರೋಗ್ರಾಮ್ ಇದು ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನಿದೆ, ನಾವು ಕಸ್ಟಮರ್ಗೆ ಮುಟ್ಟಬೇಕು. ಪ್ರತಿ ಕಸ್ಟಮರ್ಗೆ ನಮ್ಮ ಒಂದು ಬೆನಿಫಿಟ್ ನಮ್ಮದು ಒಂದು ತಮಗೆ ರೀಚ್ ಆಗಬೇಕು ಅಂತ ಎಲ್ಲದೂ ಉದ್ದೇಶ ಇರ್ತದೆ. ಈ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಇದೆ. ಇಡೀ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಬ್ಯಾಂಕ್ ಬ್ಯಾಂಕರ್ಸ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಡಿಸಿ ಬ್ಯಾಂಕ್ ಆಗಲಿ, ಅವರವರ ಒಂದು ಇಲಾಖೆ ವತಿಯಿಂದ ಪ್ರತಿಯೊಂದು ಈ ಮಹೋತ್ಸವದ ಅವಧಿಯಲ್ಲಿ ಪ್ರೋಗ್ರಾಮ್ ವಿವಿಧ ಪ್ರೋಗ್ರಾಮ್ ಹಮ್ಮಿಕೊಳ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲಾ ಪಂಚಾಯತ್ನಿಂದ ಕೂಡ ನಾವು ಜಿಲ್ಲಾ ಪಂಚಾಯತ್ನಿಂದ ಕೂಡ ನಾವು ಭಾಳಷ್ಟು ನಾವು ಬೆನಿಫಿಟ್ ಕೊಡ್ತಾ ಇದ್ದೀವಿ. ಪ್ರೊಡ್ಯೂಸರ್ ಗ್ರೂಪ್ ಮಾಡ್ತಾ ಇದ್ದೀವಿ. ಬೇರೆ ಈವನ್ ಸ್ವಸಹಾಯ ಸಂಘದಿಂದ ಕ್ಲಸ್ಟರ್ ಲೇವಲು ಮತ್ತು GPLF ಲೇವಲು ಸುಮಾರು ಸಾಲ ನಾವು ಕೊಡ್ತಾ ಇದ್ದೀವಿ. ಸಂಘಟನೆ ಅದು ಬೆನಿಫಿಷರಿ ಅಂತ ಅದು ಸದುಪಯೋಗ ಮಾಡ್ಕೋಬೇಕು. ಅದು ಸಾಲ ಕೊಟ್ಟು ಸಾಲ ಆ್ಯಸ್ ಇಟ್ ಇಸ್ ಮರುಪಾವತಿ ಮಾಡಿದರೆ ಅದು ಉದ್ದೇಶ ಆಗಲೇ ಅಲ್ಲ. ಈಗ ನಾವು ನಮ್ಮ ಇಲಾಖೆಯಿಂದಲೇ ನಾವು ಸಾಕಷ್ಟು ಸಾಲ ಕೊಡ್ತಾ ಇದ್ದೀವಿ. ಅದು ಒಂದು 100% ರಿಕವರಿ ಇದೆ ನಮ್ಮದು. ಆದ್ರೂ ಅವರು ಉದ್ದಾರ ಆಗ್ತಾ ಇಲ್ಲ, ಅವರು ಅದರಿಂದ ಏನೋ ಅವರು ಬೇರೆ ಬರ್ತಾ ಇಲ್ಲ. ಉದ್ದೇಶ ಏನಿದೆ, ಆಜಾದಿ ಕಾ ಒಂದು ಅಮೃತ್ ಮಹೋತ್ಸವದ ಒಂದು ಅವಧಿ ಉದ್ದೇಶ ಬಡತನ ಕಡಿಮೆ ಮಾಡೋದು. ಬಡತನ ನಿರ್ಮೂಲನೆ ಅಂತ ಮಾಡೋದು ಸಾಧ್ಯ ಇಲ್ಲ, ಬಡತನ ಕಡಿಮೆ ಮಾಡುವಂಥ ಒಂದು ಉದ್ದೇಶ ಇದೆ ಎಲ್ಲ ಪ್ರತಿಯೊಂದು ಇಲಾಖೆ ಕೂಡ. ಬ್ಯಾಂಕಿನಲ್ಲಿ ನಮ್ಗೆ ಯಾವುದೇ ಎಲ್ಲ ಬೇಕೋದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರಿಗೆ ನಾವು ಒಂದು ಉದ್ದೇಶ ಏನಂದರೆ ಅವರ ಜೀವನದ ಮಟ್ಟವನ್ನು ಸುಧಾರಿಸಬೇಕು. ನಮ್ಮ ಲೋನ್ ಕೊಡೋ ಉದ್ದೇಶ ಏನಂದರೆ ಅವರ ಜೀವನ ಮಟ್ಟ ಎಕನಾಮಿಕಲಿ ಸ್ಟ್ರಾಂಗ್ ಆಗಬೇಕು. ಒಂದು ಡೈರಿ ಇರ್ಬೋದು, ಪೌಲ್ಟ್ರಿ ಇರ್ಬೋದು, ಅಥವಾ ಗಾರ್ಮೆಂಟ್ ಇಂಡಸ್ಟ್ರಿ ಇರ್ಬೋದು, ಅದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಯಾವುದೇ ಥರ ಯಾವುದೇ ಕ್ಷೇತ್ರ ಇರ್ಬೋದು. ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಈ ಒಂದು ಸ್ಕೀಮ್ ಮುಟ್ಟಬೇಕು. ಇದು ಕೇಂದ್ರ ಸರ್ಕಾರದ ಒಂದು ಮೂಲ ಉದ್ದೇಶ ಇದೆ. ಅದನ್ನು ನಾವು ಬ್ಯಾಂಕ್ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಕಳ್ಕೊಳ್ಳಿಂದ ಕೇಳ್ಕೊಳ್ತಂದ್ರೆ ಪ್ರತಿಯೊಬ್ಬರು ಈ ಸ್ಕೀಮನ್ನು ಒಳ್ಳೆಯಾಗಿ ಉಪಯೋಗ ಮಾಡ್ಕೊಳ್ಳಿ. ಸ್ಕೀಮನ್ನು ಬರೀ ಲೋನ್ ತೊಗೊಂಡು ಆಮೇಲೆ ರಿಪೇಮೆಂಟ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಒಂದೇ ಸಲ ಚಾನ್ಸ್ ಸಿಗೋದು. ಆದರೆ ನೀವು ಲೋನ್ ತೊಗೊಂಡು ನೀವು ರಿಪೇಮೆಂಟ್ ಚೆನ್ನಾಗಿ ಕಟ್ಟಿ ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಮಾಡ್ತಾಯಿದ್ರೆ ಮತ್ತೆ ನಾವು ಬ್ಯಾಂಕ್ ನಿಮ್ಮ ಮನೆ ನಿಮ್ಮ ಎಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿಯೇ ಬಂದು ನಿಮ್ಗೆ ಲೋನ್ ಕೊಡ್ತೀವಿ. ಈ ಒಂದು ಭರವಸೆ ಕೊಡ್ತೀನಿ ನಿಮಗೆ ನಾನು. ಯಾಕಂದರೆ ಇವತ್ತಿನ ದಿವಸ ಭಾಳಷ್ಟು ಬ್ಯಾಂಕ್ಗಳು ಈಗ ಮಾರ್ಕೆಟ್ನಲ್ಲಿದ್ದಾವೆ, ಪ್ರತಿಯೊಬ್ಬರು ಕಾಂಪಿಟೇಷನ್ ಇದ್ದೀವಿ. ಹಾಗಾಗಿ ನೀವು ಯಾರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರೆ ನಮಗೆ ಒಂದು ಖುಷಿ ಆಗುತ್ತೆ. ನಾವು ಫೈನಾನ್ಸ್ ಮಾಡ್ತಾ ಇದ್ದೀವಿ, ನಾವು ನಿಮಗೆ ಲೋನ್ ಕೊಡ್ತಾಯಿದ್ದೀವಿ ಅಂತ ಹೇಳಿ. ಅದೇ ರೀತಿಯಿಂದ ಈ ಒಂದು ಒಳ್ಳೆಯ ಅವಕಾಶ ಕೇಂದ್ರ ಸರ್ಕಾರ ಈ ಒಂದು ಎಲ್ಲ ಬ್ಯಾಂಕ್ಗಳಿಗೂ ನಿರ್ದೇಶನ ನೀಡಿದೆ. ಇದನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ. ಸದುಪಯೋಗ ಮಾಡಿಕೊಂಡು ನಿಮ್ಮ ಜೀವನ ಮಟ್ಟ ಸುಧಾರಿಸ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಎಲ್ಲ ಕಡೆ ಇರ್ಬೋದು, ನಮಗೆ ನಮ್ಮ ಬ್ಯಾಂಕಿಂದ ಹೌಸಿಂಗ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಮತ್ತು ಪರ್ಸ್ನಲ್ ಲೋನ್ ಇರ್ಬೋದು. ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ 40 SBI ಶಾಖೆಗಳಿದ್ದಾವೆ.
ಒಂದು ಪ್ರೊಸೆಸಿಂಗ್ ಸೆಂಟರ್ ಇದೆ, ಒಂದು ರಿಜಿನಲ್ ಆಫೀಸ್ ಇದೆ. ಹಾಗಾಗಿ ನಿಮಗೆ ಒಳ್ಳೆ ಆದಷ್ಟು ಒಳ್ಳೆ ಸರ್ವಿಸ್ ಕೊಡೋಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಮೊದಲು ಕೃಷಿ ಇಲಾಖೆ ರೈತರು ಮತ್ತು ಕೃಷಿ ಇಲಾಖೆ ಸಂಬಂಧ ಪ್ರೊಡಕ್ಷನ್ ಪಡೆಯೋದು ಮಾತ್ರ ಸೀಮಿತವಾಗಿತ್ತು. ಬಟ್ ಇವಾಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ. ವಿ ಆರ್ ಆಲ್ ಇನ್ 21st ಸೆಂಚುರಿ. ನಾವೆಲ್ಲರೂ 21st ಸೆಂಚುರಿಯಲ್ಲಿ ಇದ್ದೆವು. ನಾವು ಟ್ರೆಡಿಷನಲ್ ಸಿಸ್ಟಮ್ ಆಫ್ ಕಲ್ಟಿವೇಷನ್ ಆಗಲಿ ಮಲ್ಟಿಪ್ಲಿಕೇಶನ್ ಆಗಲಿ ಅಥವಾ ನಮ್ಮ ಲೈಫ್ ಅಪ್ರೋಚು ಅಟಿಟ್ಯೂಡು ಎಲ್ಲರೂ ಚೇಂಜ್ ಆಗುತ್ತೆ. ರೈತರು ಸ್ವಾಭಿಮಾನದಿಂದ ಬದುಕಬೇಕು, ಅವನದೇ ಆದ ಒಂದು ಸ್ಥಾನ ಭದ್ರತೆ ಪಡಿಸ್ಕೊಳ್ಬೇಕು ಸಮಾಜದಲ್ಲಿ. ಹೀಗಾಗಿ ಎಂಪ್ಲಾಯೀಸ್ ಇದ್ದಾರೆ, ಎಂಪ್ಲಾಯರ್ ಇದ್ದಾರೆ, ಹೀಗೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಎವ್ರಿಬಡಿ ಎವ್ರಿಬಡಿ ಇದೆ. ಬಟ್ ನಮ್ಮದು ಸ್ವಲ್ಪ ನಮ್ಮ ಪೊಸಿಷನ್ ಏನಿದೆ, ರೈತ ಪೊಸಿಷನು, ಇಟ್ ಈಸ್ ಇನ್ ಥ್ರೆಟನಿಂಗ್ ಪೊಸಿಷನು. ಅದು ನಾವು ಫರ್ದರ್ ಸ್ಟ್ರೆಂಥನ್ ಮಾಡಿ ನಮ್ಮದು ಒಂದು ಸ್ಟ್ರಾಂಗ್ ಪೊಸಿಷನಲ್ಲಿ ಪೊಸಿಷನ್ ಮಾಡಬೇಕು ನಮ್ಮನ್ನು ನಾವು ರೈತರನ್ನು. ಹಾಗಾಗಿ ನಮ್ಮ ಕೃಷಿ ಇಲಾಖೆ ಹಲವಾರು ಯೋಜನೆಗಳನ್ನು ನಾವು ಮುನ್ನಡೆಗೆ ತರ್ತಾ ಇದ್ದೆವು. ಈ ವರ್ಷ ಇತ್ತೀಚೆಗೆ ಒಂದು 2 ವರ್ಷದಲ್ಲಿ ಇಂಪಾರ್ಟೆಂಟ್ 3-4 ಸ್ಕೀಮ್ಗಳನ್ನು ಈಗ ನಾವು ಅನೌನ್ಸ್ ಮಾಡಿದ್ದೆ ಸರ್. ಅದರಲ್ಲೇ ಬ್ಯಾಂಕಿನ ಬಹುಮುಖ್ಯ ಪಾತ್ರ ಇದೆ. ಮುಂದೆ ನಾನು ಚರ್ಚೆ ಮಾಡೋದ್ರಲ್ಲಿ ಅವ್ರದ್ದು ನಮ್ಮ ರೈತರಿಗೆ ಯಾವ ರೀತಿ ಒಂದು ಅನುಕೂಲಕರ ವಾತಾವರಣ ಅವರು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ನಮ್ಮ ಭಾರತ, ನಮ್ಮ ದೇಶ 75ನೇ ಸ್ವಾತಂತ್ರ್ಯೋತ್ಸವವನ್ನು ಸದ್ಯದಲ್ಲೇ ಆಚರಿಸ್ತಾ ಇದೆ. ಇವಾಗ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವನಲ್ಲಿ 75 ವರ್ಷ ಸ್ವತಂತ್ರ ಇದಾಗಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ದೇಶಾದ್ಯಂತ, ಇದು ಬರೀ ರಾಜ್ಯಾದ್ಯಂತ ಅಥವಾ ಜಿಲ್ಲಾದ್ಯಂತ ಅಲ್ಲ, ದೇಶಾದ್ಯಂತ ಎಲ್ಲ ಬ್ಯಾಂಕುಗಳು, ಬರೀ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲ, ಇದರೊಳಗೆ ಎಲ್ಲ ಬ್ಯಾಂಕುಗಳು ಸೇರಿ ಒಗ್ಗಟ್ಟಿನಿಂದ ಈ ಒಂದು ಸರ್ಕಾರದ ಜೊತೆ ಕೈ ಜೋಡಿಸಿ, ಸರ್ಕಾರದ ಎಲ್ಲ ಡಿಪಾರ್ಟ್ಮೆಂಟ್ಗಳ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಇದರ ಹೆಸರು ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್. ಈಗ 23rd ನಾವು ಇದೇ ಜಿಲ್ಲೆಯಲ್ಲಿ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್ ಮಾಡಿದ್ವಿ. ಈ ಕ್ರೆಡಿಟ್ ಔಟ್ರೀಚ್ ಪ್ರೋಗ್ರಾಮ್ನ ಪದೇ ಪದೇ ಬ್ಯಾಂಕ್ಗಳು ಮಾಡ್ತಾ ಇರ್ತಾರೆ. ಯಾಕಕ್ಕೆ ಮಾಡ್ತಾ ಇರ್ತಾರೆ? ಕೆಲವರು ಅನಿಸ್ಬೋದು, ಏನಪ್ಪ ಇವತ್ತು ಕರೀತಾರೆ, ಒಂದು ಲೋನ್ ಸ್ಯಾಂಕ್ಷನ್ ಲೆಟರ್ ಕೊಡ್ತಾರೆ, ಫೋಟೋ ತೆಗಿತಾರೆ, ವಾಪಸ್ ಕಳಿಸ್ತಾರೆ. ಏನು ಮಾಡ್ತಾ ಇರ್ತಾರೆ ಈ ಬ್ಯಾಂಕ್ನವರು? ಕ್ರೆಡಿಟ್ ಔಟ್ರೀಚ್ ಅಂದರೆ ಏನು? ಔಟ್ರೀಚ್ ಅಂದರೆ, ಇಷ್ಟು ದಿವಸ ನಮ್ಮ ಗುರಪ್ಪನವರು ಕರೆಕ್ಟಾಗಿ ಹೇಳಿದ್ರು, ಬ್ಯಾಂಕು ಅಂತಂದರೆ ಒಂಥರ ಈ ಗ್ರಾಹಕರಲ್ಲಿ ಒಂದು ಹೆದರಿಕೆ. ನಾನು ಹೋದರೆ ಮಾತಾಡಿಸ್ತಾರೋ ಇಲ್ವೋ, ನಾನು ಹೋದರೆ ಸರಿಯಾಗಿ ನೋಡಲ್ಲ ಅವರು, ನನ್ನ ಉದ್ದೇಶಗಳು ಅವರಿಂದ ಪೂರ್ಣ ಆಗಲ್ಲ, ನನ್ನ ಉದ್ದೇಶಗಳು ಅವರಿಂದ ಫುಲ್ಫಿಲ್ ಆಗಲ್ಲ, ಈ ಒಂದು ಅನುಮಾನ ಇರ್ತದೆ. ಸರ್ಕಾರ ಏನು ಮಾಡ್ತಾ ಇದೆ, ಬ್ಯಾಂಕ್ಗಳು ಮತ್ತು ಸರ್ಕಾರಿ ಡಿಪಾರ್ಟ್ಮೆಂಟ್ಗಳು ಎರಡಕ್ಕೂ ಜವಾಬ್ದಾರಿಯನ್ನು ಕೊಟ್ಟಿದೆ. ಏನು? ನೀವು ಪ್ರತಿಯೊಬ್ಬ ಗ್ರಾಹಕನನ್ನು ತಲುಪಬೇಕು. ಆ ರೀಚ್ ಏನು ತಲುಪಬೇಕು ಅಂತ ಹೇಳ್ತಾ ಇರ್ತಾರೆ, ಅದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಪಠ್ಯ ಪರಿಷ್ಕರಣ ಹೆಸರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದ್ದ ಸಂವಿಧಾನ ಶಿಲ್ಪಿ ಬಿರುದನ್ನು ಅಳಿಸಿ ಹಾಕಿರುವ ರೋಹಿತ್ ಚಕ್ರತೀರ್ಥರವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಿ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಲು ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಜಿಲ್ಲಾ ಹಾಗೂ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರದ ಸುಬ್ಬಣ್ಣ ಕರಕನಳ್ಳಿ ಅವರು ಮಾತನಾಡಿ ಪಠ್ಯ ಪರಿಷ್ಕರಣ ಅಧ್ಯಕ್ಷರದ ರೋಹಿತ್ ಚಕ್ರತೀರ್ಥರವರು ಪಠ್ಯ ಪರಿಷ್ಕರಣ ಹೆಸರಲ್ಲಿ ಪಠ್ಯದಲ್ಲಿರುವ ಮೂಲ ವಿಷಯವನ್ನು ಕೈಬಿಡುತ್ತಿದ್ದಾರೆ, ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಪಠ್ಯ ಪರಿಷ್ಕರಣ ಹೆಸರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದ್ದ ಸಂವಿಧಾನ ಶಿಲ್ಪಿ ಬಿರುದನ್ನು ಅಳಿಸಿ ಹಾಕಿರುವ ರೋಹಿತ್ ಚಕ್ರವರ್ತಿ ರವರ ಮೇಲೆ ದೇಶದ್ರೋಹಿ ಪ್ರಕರಣ ದಾಖಲಿಸಿ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಲು ಒತ್ತಾಯಿಸಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಜಿಲ್ಲಾ ಹಾಗೂ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರದ ಸುಬ್ಬಣ್ಣ ಕರಕನಳ್ಳಿ ಅವರು ಮಾತನಾಡಿ ಪಠ್ಯ ಪರಿಷ್ಕರಣ ಅಧ್ಯಕ್ಷರದ ರೋಹಿತ್ ಚಕ್ರವರ್ತಿಯವರು ಪಠ್ಯ ಪರಿಷ್ಕರಣ ಹೆಸರಲ್ಲಿ ಪಠ್ಯದಲ್ಲಿರುವ ಮೂಲ ವಿಷಯವನ್ನು ಕೈಬಿಡುತ್ತಿದ್ದಾರೆ, ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷರದ ಮುಖೇಶ್ ಹಾಗನ್ ಮಾತನಾಡಿ ಚಕ್ರತೀರ್ಥರಿಗೆ ನಮ್ಮ ಭಾರತದ ಸಂವಿಧಾನ ಓದಲು ಸಲಹೆಯನ್ನು ನೀಡುತ್ತಿದ್ದೇವೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನುವುದಕ್ಕೂ ಕೆಲವು ವಿಚಾರಗಳ ಆಧಾರ ತಮ್ಮ ಮುಂದೆ ಇಡುತ್ತಿದ್ದೇವೆ. ಸಂವಿಧಾನ ರಚನಾ ಸಮಿತಿ ಸದಸ್ಯರಾಗಿದ್ದ ಶ್ರೀ ಟಿ ಕೃಷ್ಣ ಮಾಚಾರಿ ಹೇಳಿರುವ ಮಾತುಗಳು ಸದಾಸನಕ್ಕೆ ತಿಳಿಸುವುದೇನೆಂದರೆ, ಸಂವಿಧಾನ ಕರಡು ರಚನೆಗಾಗಿ 7 ಜನ ಸದಸ್ಯರನ್ನು ನೇಮಿಸಿದ್ದೀರಿ, ಅದರಲ್ಲಿ ಒಬ್ಬರು ರಾಜೀನಾಮೆ ನೀಡಿದರು, ಅವರ ಜಾಗ ಭರ್ತಿ ಮಾಡಲಿಲ್ಲ, ಒಬ್ಬರು ಮರಣವನ್ನು ಹೊಂದಿದರು, ಅವರ ಜಾಗ ಭರ್ತಿ ಮಾಡಲಿಲ್ಲ ಎಂದರು.
ಜಾತಿ ಧರ್ಮದ ವಿಷರಕ್ತವನ್ನು ತುಂಬಿಕೊಂಡಿರುವ ಪಠ್ಯ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರವರ್ತಿ 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿರುವ ವಿಷಯದಲ್ಲಿ ಸಂವಿಧಾನ ಶಿಲ್ಪಿ ಎನ್ನುವ ಪದವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಇರುವ ಬಿರುದು ಸಂವಿಧಾನ ಶಿಲ್ಪಿ ಎಂಬುದು ಅಳಿಸಿ ಹಾಕುವ ಕೆಲಸವನ್ನು ಮಾಡಿರುತ್ತಾರೆ ಈ ಕಾರಣಕ್ಕಾಗಿ ರೋಹಿತ್ ಚಕ್ರವರ್ತರನ್ನು ಮೊದಲಿಗೆ ಸಂವಿಧಾನ ಮತ್ತು ಸಂವಿಧಾನದ ಮೇಲೆ ನಡೆದಿರುವ ಚರ್ಚೆಗಳು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ದೇಶದ ವಿದ್ಯಾವಂತರು ಚಿಂತಕರು ವಿದೇಶದ ವಿದ್ಯಾವಂತರು ಚಿಂತಕರು ಹೇಳಿರುವ ಹೇಳಿಕೆಗಳನ್ನು ಓದಲು ತಿಳಿಸಿ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿದ್ದಾರೆ ರೋಹಿತ್ ಚಕ್ರತೀರ್ಥ ಮೇಲೆ ದೇಶದ್ರೋಹಿ ಕೇಸು ದಾಖಲು ಮಾಡಿ ನಮ್ಮ ಭಾರತ ದೇಶದಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ಆಗ್ರಹವನ್ನು ಮಾಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಕಟ್ಟಡ ಇತರ ನಿರ್ಮಾಣ ಕೂಲಿ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರ ಅಶೋಕ್ ವಗ್ಗೆ ಸೂರ್ಯಕಾಂತ್ ಸಾದರೆ ಪ್ರೇಮ್ ಕುಮಾರ್ ಕಾಂಬ್ಳೆ ಗೌತಮ್ ಮುತ್ತಂಗಿಕರ್ ಮಲ್ಲಿಕಾರ್ಜುನ್ ಮೊಳಕೇರ ಶಿವಕುಮಾರ್ ಗುಣಳಿಕರ್ ಇನ್ನಿತರರು ಇದ್ದರು ಜಿಲ್ಲಾಧಿಕಾರಿ ಮುಖಾಂತರ ಈ ಪಠ್ಯಪುಸ್ತಕ ಪರಿಷ್ಕರಣದ ಸಮಿತಿಯ ಅಧ್ಯಕ್ಷರ ರೋಹಿತ್ ಚಕ್ರತೀರ್ಥ ಅವರನ್ನು ಮಾಡಿರತಕ್ಕಂಥ ಪಠ್ಯಪುಸ್ತಕವನ್ನು ಕೈಬಿಡಬೇಕು ಈ ಹಿಂದೆ ನಡೆಸಿರುವ ಬರಗೂರು ರಾಮಚಂದ್ರಪ್ಪರ ಸಮಿತಿಯ ಪಠ್ಯಪುಸ್ತಕ ಮುಂದುವರಿಸಬೇಕಂಥೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಪತ್ರ ಸಲ್ಲಿಸಿದ್ದೀವಿ ಈ ಮನವಿ ಪತ್ರ ಸರ್ಕಾರ ತಗೊಂಡಿವೆ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸಿದ್ದೀವಿ ಅದಕ್ಕೆ ಈ ಸರ್ಕಾರ ಏನು ಮಾಡ್ತಾ ಇದೆ ಕೋಮು ಜಾತೀಯತೆಯನ್ನು ವಿಷಬೀಜನ ಬಿಸ್ತಾ ಇದೆ ಮಕ್ಕಳಲ್ಲಿ ಅದನ್ನು ನಿಲ್ಲಿಸಬೇಕು ದೇಶದ ಹಿತದರ್ಶಿಯಿಂದ ದೇಶ ಒಳ್ಳೆತನದಿಂದ ಈಗ ವಿಷಬೀಜ ಬಿತ್ತುವನ್ನು ಪ್ರಯತ್ನ ಬಿಡಬೇಕು ಸರ್ಕಾರ ಅಭಿವೃದ್ಧಿಯ ಪ್ರಯತ್ನ ಮಾಡಬೇಕು ಈ ಹಿಂದೆ ನಡೆಸತಕ್ಕಂಥ ಸಮಿತಿನೇ ಮುಂದುವರಿಸಬೇಕಂತ ನಾವು ಮನವಿ ಪತ್ರ ಸಲ್ಲಿಸಿದ್ವಿ ಹಮಾರೇ ದೇಶ ಮೇ ಹಮಾರೇ ಸ್ಟೇಟ್ ಮೇ ಜೊ ಹರಕತೆ ಹೋ ರಹಿ ಹೇ ಫಿರ್ಖಾ ಪರಸ್ತ್ ತಾಕತೋನೆ ಜೊ ಆಜ್ ಜೊ ಹೈ ನಾ ಕಿತಾಬೋ ಮೇ ಸಬಕ್ ಚೇಂಜ್ ಕರ್ನೆ ಕಿ ಬಾತ್ ಕರ್ ರಹೆ ಹೇ ಔರ್ ಐಸೇ ಹಾಲಾತ್ ಪೈದಾ ಕರ್ ರಹೆ ಹೇ ಕಿ ಬಚ್ಚೋ ಕೆ ದಿಲೋ ಮೇ ಏಕ್ ಇಸ್ ಕಿಸಮ್ ಕಾ ತಾಸುಬ್ ಭರ್ ರಹೆ ಹೇ ತಾಕೆ ಜೊ ಹೈ ನಾ ಇಸ್ ದೇಶ ಕೆ ಜೊ ಹಾಲಾತ್ ಬಿಗಡೆ ಐಸೇ ಚೀಜೋ ಮೇ ಯೇ ಜೊ ರೋಹಿತ್ ಚಕ್ರವರ್ತಿ ಜೊ ಹೈ ಜೊ ಆಜ್ ಕಮಿಟಿ ಕಾ ಜಿಸ್ಕೋ ಬನಾಯಾ ಗಯಾ ಹೈ ಇಸ್ಕೋ ಫೌರಿ ರದ್ದ ಕರ್ ಕೆ ಜೊ ಹೈ ನಾ ಪಹಲೆ ಜೊ ಮುಸ್ತಕ್ಬಲ್ ಜೊ ಕಮಿಟಿ ತಿ ಉಸ್ಕೋ ತಹಮೀಲ್ ಕರ್ನಾ ಚಾಹಿಯೇ ಕ್ಯೋಂಕಿ ಆಜ್ ಕೆ ದೇಶ ಕೆ ಇಸ್ ಹಾಲಾತ್ ಕೋ ದೇಖ ಕರ್ ಜೊ ಹೈ ನಾ ಕಮ್ ಸೆ ಕಮ್ ಇತ್ನಿ ತೋ ಸೋಚ್ ಹೋನಾ ಚಾಹಿಯೆ ಕಿ ಹಮಾರಾ ದೇಶ ಕಹಾ ಜಾ ರಹಾ ಹೈ ಕ್ಯಾ ಕರ ರಹಾ ಹೈ ತರಕ್ಕಿ ಕಿ ತರಫ್ ಜಾನೆ ಕೆ ಬಜಾಯ ಫಿರ್ಖಾ ಪರಸ್ತಿ ಕಿ ತರಫ್ ಜಾ ರಹಾ ಹೈ ಐಸೆ ಬೋಲ್ನೆ ಕೆ ಲಿಯೇ ತೋ ಬಹುತ್ ಸಾರೇ ಬಾತೆ ಹೈ ಅಗರ್ ಯೇ ಕಮಿಟಿ ಅಗರ್ ಇಸ್ ಆಯ್ ದಿನ ಐಸಾ ಕಾಮ ಕರ್ತೆ ರಹೇಗಿ ತೋ ಹಮ್ ಇಸ್ಕೋ ಛೋಡೆಂಗೆ ನಹೀ ಕ್ಯೋಂಕಿ ಹಮಾರೇ ಜೊ ಪುರುಖೋನೆ ಜೊ ಹಮಾರೇ ಜೊ ಪುರುಖೋನೆ ಜೊ ಕಿಯಾ ಹೈ ಉಸ್ಕೋ ಖಾಯಂ ರಖನೆ ವಾಲಾ ಕಾಮ ಕರೆಂಗೆ ಔರ್ ಜೊ ಹೈ ನಾ ಜೊ ಜೊ ಸಿದ್ಧಾ ಜೊ ಉಸೂಲ್ ಕೆ ಹಿಸಾಬ್ ಸೆ ಜೊ ಕಿತಾಬೋ ಮೇ ಜೊ ಲಿಖಾ ಜಾತಾ ಥಾ ಉಸ್ಕೋ ತೋಡ್ ಮೋಡೋಡ್ ಕಾ ಜೊ ಬಯಾನ್ ಕರ್ ರಹೇ ಹೈ ಯೇ ಆರ್ ಎಸ್ ಎಸ್ ಬಜರಂಗ್ ದಲ್ ವಿಶ್ವ ಹಿಂದೂ ಪರಿಷತ್ ಜೆಸೆ ಜಮಾತೆ ನೇ ಜೊ ಹೈ ನಾ ಆಜ್ ದೇಶ ಕಾ ಹಮಾರಾ ಸರ್ವನಾಶ ಕರ್ ರಹೇ ಹೈ ಲಿಹಾಜಾ ಜೊ ಹೈ ನಾ ಹಮಾರಾ ಯೇ ಮೆಮೊರಂಡಮ್ ದೇನೆ ಕಾ ಮಕ್ಸದ್ ಯಹಿ ಹೈ ಕಿ ಇನ್ ಚೀಜೋ ಕೋ ರೋಕಾ ಜಾಯೆ ನಹೀ ತೋ ಆನೆ ವಾಲೆ ದಿನೋ ಮೇ ಇಸ್ಕೋ ಜೊ ಹೈ ನಾ ಬಹುತ್ ಬಡಾ ಸಬಕ್ ಭುಗತ್ನಾ ಪಡೇಗಾ ಇಸ್ಕೋ ಹಳದಿ ರತ್ನವೆಂದೇ ಕರೆಯುವ ಸೋಯಾ ಇಳುವರಿಯನ್ನು ಬೀಜೋಪಚಾರ ಕೈಗೊಂಡು ಬಿತ್ತುವುದರಿಂದ ಅಧಿಕ ಇಳುವರಿ ಹೆಚ್ಚಿಸಬಹುದು ಚಿಟ್ಟವಡಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದಲ್ಲಿ ರಿಯಾಯಿತಿ ದರದಲ್ಲಿ ಬೀಜ ಪಡೆಯಲು ಬಂದಂತಹ ರೈತರಿಗೆ ತಾಂತ್ರಿಕ ಮಾಹಿತಿ ನೀಡುತ್ತಾ ಇತ್ತೀಚೆಗೆ ಹೆಚ್ಚಿನ ಸಸಾರಜನಕ ಪ್ರೋಟೀನ್ ಶೇಕಡ 40 ಹಾಗೂ ಎಣ್ಣೆ ಅಂಶ ಶೇಕಡ 20 ಹೊಂದಿರುವ ದ್ವಿದಳ ಎಣ್ಣೆಕಾಳು ಬೇಳೆ ಸೋಯಾ ಮಳೆ ಹೆಚ್ಚು ಅಥವಾ ಕಡಿಮೆ ಆದಲ್ಲಿಯೂ ಕನಿಷ್ಠ 4-5 ಕ್ವಿಂಟಲ್ ಇಳುವರಿ ಪಡೆಯುವ ಅವಕಾಶ ಇರುವುದರಿಂದ ಹಾಗೂ 90-100 ದಿನದೊಳಗಾಗಿ ಕಟಾವಿಗೆ ಬರುವುದರಿಂದ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಬಿತ್ತನೆಯಾಗುವ ನಿರೀಕ್ಷೆಯಲ್ಲಿ ಎಂದರು ಇಲಾಖೆಯ ಮಾರ್ಗದರ್ಶನ ಪಡೆದು ಅಳವಡಿಸಿಕೊಂಡದಲ್ಲಿ ಕನಿಷ್ಠ 1-2 ಕ್ವಿಂಟಲ್ ಹೆಚ್ಚಿನ ಇಳುವರಿ ಪಡೆಯುವ ಸಾಧ್ಯತೆಗಳಿವೆ ಎಂದು ಉಪಕೃಷಿ ನಿರ್ದೇಶಕರಾದ ಡಾಕ್ಟರ್ ಎನ್ ಕೆಂಗೇಗೌಡ ತಿಳಿಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು